ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ನ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ವಿಭಾಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದರ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕೋರ್ಸ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ ಕೋರ್ಸ್ ಕೋಡ್ 15EC54T ಇದರ ಪಾಠ ಪ್ರವಚನಗಳನ್ನು ನಡೆಸಲಾಗುತ್ತಿದೆ. ನಾನು ಶ್ರೀಮತಿ ಸವಿತಾ ಟಿಆರ್, ಉಪನ್ಯಾಸಕರು ENC ವಿಭಾಗ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್, ಹಾಸನ. ಇವತ್ತಿನ ಯುನಿಟ್ 5 ಎಂಟರ್ಟೈನ್ಮೆಂಟ್ ಎಲೆಕ್ಟ್ರಾನಿಕ್ಸ್ನ 8ನೇ ಸೆಷನ್ಗೆ ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ನಲ್ಲಿ ನೀವು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಸಿಂಥಸೈಸರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರ ವರ್ಕಿಂಗ್ ಪ್ರಿನ್ಸಿಪಲ್, ಹಾಗೆ ಟೈಪ್ಸ್ ಆಫ್ ಮ್ಯೂಸಿಕ್ ಸಿಂಥಸೈಸರ್ಸ್ ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ಸ್ ಆಫ್ ಮ್ಯೂಸಿಕ್ ಸಿಂಥಸೈಸರ್ಸ್ ಬಗ್ಗೆ ತಿಳಿದುಕೊಂಡಿದ್ದೀರಾ, ಓದ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಮುಂದಿನ ಸೆಷನ್ಗೆ ನಾವು ಮುಂದುವರಿಯೋಣ. ಇವತ್ತಿನ ಸೆಷನ್ನಲ್ಲಿ ನಾವು ಕಾನ್ಸೆಪ್ಟ್ ಆಫ್ ಮ್ಯೂಸಿಕ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳ್ಕೊಳ್ತೀವಿ. ಸೊ ಏನಪ್ಪ ಇದು ಮ್ಯೂಸಿಕ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಅಂದರೆ ಅಂತಂದರೆ, ಸಿ ನೀವು ಟಿವಿ ನೋಡಿದ್ದೀರಾ, ಮೂವೀಸ್ ನೋಡಿರ್ತೀರಾ. ಸೊ ಅಲ್ಲಿ ಹೇಗಾಗುತ್ತೆ, ಶೂಟಿಂಗ್ ನಡೀತಿರುತ್ತೆ. ಈಗೊಂದು ಫಿಲಮ್, ಫಾರ್ ಎಕ್ಸಾಂಪಲ್ ಒಂದು ಮೂವಿ ತಗೊಳ್ಳೋಣ, ಓಕೆನಾ. ಸೊ ಅಲ್ಲಿ ಒಂದು ಯೂಶ್ವಲಿ ನೀವು ನೋಡಿರ್ತೀರ, ಒಂದು ಶೂಟಿಂಗ್ ನಡೀತಿರ್ಬೇಕಾದ್ರೆ ಒಂದು ಜಾಗಕ್ಕೆ ಹೋಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಾರ್ಕೆಟ್ ಒಳಗಡೆ ತೊಗೊಂಡಿದ್ದಾರೆ ಶೂಟಿಂಗಲ್ಲಿ ಅಂತಂದರೆ, ನೀವೇ ನೋಡ್ದಂಗೆ ಆ ಶೂಟಿಂಗ್ ನಡೀತಿರ್ಬೇಕಾದ್ರೆ ತುಂಬ ಜನ ಸುಪ್ರಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ಆ ಗಲಾಟೆ, ಅಲ್ಲಿ ಅವರು ಮಾತಾಡೋ ಡೈಲಾಗ್ಸ್, ಹೇಳಿದ್ದೆಲ್ಲ ನೀಟಾಗಿ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಜಸ್ಟ್ ದಟ್ಸ್ ಅ ಸಿಂಪಲ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು ರೈಟ್ ನೌ. ಅವರು ಅಲ್ಲಿ ಡೈಲಾಗ್ಸ್ ಹೇಳಿರ್ತಾರೆ, ಬಟ್ ಆ ಡೈಲಾಗ್ಸ್ ನೀಟಾಗಿ ರೆಕಾರ್ಡ್ ಆಗಿರಲ್ಲ. ರೆಕಾರ್ಡ್ ಆಗಿದ್ರೂ ಬ್ಯಾಕ್ಗ್ರೌಂಡ್ ಬೇರೆ ನಾಯ್ಸು ಅದು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಆ ಕ್ಲಾರಿಟಿ ಅಥವಾ ಅದು ಒಂದು ಇದಿರಲ್ಲ, ಯು ಕ್ಯಾನ್ ಸೇ ಇಟ್ ವೋಂಟ್ ಬಿ ದ್ಯಾಟ್ ಗುಡ್ ಟು ಹಿಯರ್ ಅಗೇನ್, ಆ ಎಫೆಕ್ಟಿವ್ ಆಗಿರೋದಿಲ್ಲ ಅದು. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಯೂಶ್ವಲಿ ಆ ಪರ್ಟಿಕ್ಯುಲರ್ ಹ್ಯಾವ್ ಟು ಗೋ ಅಂಡ್ ಟೇಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ಶೂಟಿಂಗ್ ಮಾಡಲೇಬೇಕು ಅಂತ ಕ್ರೌಡೆಡ್ ಪ್ಲೇಸಲ್ಲಿ ಅಂತ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕ್ರೌಡೆಡ್ ಪ್ಲೇಸಲ್ಲಿ ಶೂಟಿಂಗ್ ಮಾಡ್ಕೊಂಡು ಬರ್ತಾರೆ. ಮಾಡ್ಕೊಂಡು ಬಂದಮೇಲೆ ಆ ಪರ್ಸನ್ಸ್, ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಟರ್ಸಲ್ಲಿ ಏನು ಮಾತಾಡಿರ್ತಾರೋ ಅವ್ರ ಲಿಪ್ ಸಿಂಕಿಂಗ್ ತಕ್ಕನಾಗಿ ಇವರಿಲ್ಲಿ ವಾಯ್ಸ್ನ ಎಡಿಟ್ ಮಾಡ್ತಾರೆ, ಮತ್ತು ಆ ಪರ್ಟಿಕ್ಯುಲರ್ ಸೀನ್ಸ್ಗೆ ಇವರು ವಾಯ್ಸ್ನ ಕೊಡ್ತಾರೆ. ಅದಕ್ಕೆ ಡಬ್ಬಿಂಗ್ ಅಂತಲೂ ಕರೀತಾರೆ, ಅಥವಾ ಮ್ಯೂಸಿಕ್ ಎಡಿಟಿಂಗ್ ಅಂತ ಕರೀತಾರೆ. ಅಥವಾ ಈಗ ಎಲ್ಲೋ ಹೋಗ್ತಾ ಇದ್ದಾರೆ, ಯು ಶುಡ್ ಮೇಕ್ ದೆಮ್ ಫೀಲ್ ದೇ ಆರ್ ಇನ್ ಅ ಬಿಗ್ ಫಾರೆಸ್ಟ್, ಒಂದು ದೊಡ್ಡ ಕಾಡಲ್ಲಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರಿಸ್ಬೇಕು ನಿಮಗೆ, ಆಡಿಯನ್ಸ್ನವ್ರು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ, ಬ್ಯಾಕ್ಗ್ರೌಂಡಲ್ಲಿ ಕಾಡ್ ಇದೆ ಅಂತ ನಮಗೆ ಫೀಲ್ ಆಗಬೇಕು ಅಂದರೆ, ಆ ಕಾಡಲ್ಲಿ ಹಕ್ಕಿಗಳು ಕೂಗೋದು ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಪ್ರಾಣಿಗಳ ಸೌಂಡ್ ಬರ್ಸೋದು ಅದನ್ನೆಲ್ಲ ಮಾಡಿದಾಗ ಇಟ್ ವಿ ಫೀಲ್ ಆ್ಯಸ್ ಇಫ್ ಹೀ ಈಸ್ ಇನ್ ಅ ಫಾರೆಸ್ಟ್, ಹಿ ಆರ್ ಶಿ ಈಸ್ ಇನ್ ಅ ಫಾರೆಸ್ಟ್, ಓಕೆ, ಅಥವಾ ಕಾಡಲ್ಲಿದ್ದಾರೆ ಅಂತ ನಮಗೆ ಫೀಲ್ ಆಗುತ್ತೆ. ಅದಕ್ಕೆ ಮ್ಯೂಸಿಕ್ ಎಡಿಟಿಂಗ್ ಅಂತ ಅಥವಾ ಆಡಿಯೋ ಎಡಿಟಿಂಗ್ ಅಂತ ಕರೀತಾರೆ. ವಿಡಿಯೋ ಎಡಿಟಿಂಗ್ ಅಂತಂದರೆ, ಈಗ ಒಂದು ನೀವು ಕಥೆಯನ್ನ ನೀವು ನೋಡಿದ್ದೀರ, ಫಸ್ಟಿನ ಮೊದಲಿನಿಂದ ಕೊನೆಯವರೆಗೂ ನೀವು ಒಂದು ಕತೆ ಇರುತ್ತೆ. ಬಟ್ ಯೂಶ್ವಲಿ ಶೂಟಿಂಗ್ ಹಾಗೆ ನಡೆದಿರೋದಿಲ್ಲ, ಒಂದೊಂದ್ಸಲ ಕೊನೆ ಸೀನ್ನ ಮೊದಲೇ ಕ್ಯಾಪ್ಚರ್ ಮಾಡಿರ್ತಾರೆ ಅಥವಾ ಶೂಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಎಡಿಟ್ ಮಾಡಿ ಫಸ್ಟ್ ಮೊದಲನೇ ಸೀನ್ ಆ್ಯಕ್ಚುಲಿ ಕೊನೆಗೆ ಮಾಡಿರ್ತಾರೆ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆ ಮೊದಲು ಹಾಕ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತಂದುಬಿಟ್ಟು ಒಂದು ಮೂವಿ ಆಗಿ ಎಡಿಟ್ ಮಾಡಿ ತೋರಿಸ್ತಾರೆ. ದಟ್ ಈಸ್ ಕಾಲ್ಡ್ ಅಸ್ ವಿಡಿಯೋ ಎಡಿಟಿಂಗ್. ನಾವು ಏನಪ್ಪ ಇದು ಆಡಿಯೋ ಎಡಿಟಿಂಗು, ಆಡಿಯೋ ಮಿಕ್ಸಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಅಂತಂದರೆ, ಆಡಿಯೋ ಮಿಕ್ಸಿಂಗ್ ಅಂತಂದರೆ ಇಟ್ಸ್ ಅ ಪ್ರೋಸೆಸ್ ಬೈ ವಿಚ್ ಮಲ್ಟಿಪಲ್ ಸೌಂಡ್ಸ್ ಆರ್ ಕಂಬೈನ್ಡ್ ಇನ್ ಟು ಒನ್ ಆರ್ ಮೋರ್ ಚಾನಲ್ಸ್. ಈಗ ಮಲ್ಟಿಪಲ್ ಸೌಂಡ್ಸ್ ಆಸ್ ಐ ಟೋಲ್ಡ್, ಸಿ ಈಗ ಒಂದೇ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ನನಗೆ ನಿಜವಾದ ಕಾಡಿಂದು ಸೌಂಡ್ ನನಗೆ ಸಿಕ್ಕಿಲ್ಲದೇ ಇರ್ಬೋದು ಅಲ್ಲಿ ಶೂಟಿಂಗ್ ಟೈಮಲ್ಲಿ. ಸೊ ಆವಾಗ ನಾವೇನು ಮಾಡ್ತೀವಿ, ಯೂಶ್ವಲಿ ಏನು ಮಾಡ್ತಾರೆ ಮೂವಿ ಪೀಪಲ್ ಅಂತಂದರೆ, ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ದೆಲ್ ಕ್ಯಾಪ್ಚರ್ ದ ಸೀನ್ಸ್,
ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಆಡಿಯೋ ಎಫೆಕ್ಟ್ಸ್ನ ಕೊಡ್ತಾರೆ. ಆಡಿಯೋ ಎಫೆಕ್ಟ್ಸ್ ಬ್ಯಾಕ್ಗ್ರೌಂಡ್ ಎಲ್ಲೋ ಒಂದು ದೂರದಲ್ಲಿ ಆನೆ ಗೀಳಿಡ್ತಿರೋ ಹಾಗೆ, ಒಂದು ಕೋಗಿಲೆ ಹಾಡ್ತಿರೋ ಹಾಗೆ, ಅದ್ರ ಜೊತೆಗೇನೆ ಟುಗೆದರ್ ಯು ಯು ಗೆಟ್ ಮಲ್ಟಿಪಲ್ ಸೌಂಡ್ಸ್. ಆಡಿಯೋ ಮಿಕ್ಸಿಂಗ್ ಅಂತ ಕರೀತಾರೆ, ಯು ಗಿವ್ ಮಲ್ಟಿಪಲ್ ಸೌಂಡ್ಸ್. ಅದ್ರ ಜೊತೆಗೆ ಅದರ ಆ್ಯಕ್ಟರ್ ಮಾತಾಡಿದ್ದಾರೆ, ದ್ಯಾಟ್ಸ್ ಆಲ್ಸೋ ಪಾಸಿಬಲ್. ಈಗ ಯು ಮೈಟ್ ಹ್ಯಾವ್ ಸೀನ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವೀಸ್ ಆರ್ ಸಮ್ ಅದರ್ ಡಿಸ್ನಿ ಚಾನಲ್, ಡಿಸ್ನಿ ಸಾರಿ ಆನಿಮಲ್ ಪ್ಲಾನೆಟ್ಸ್ ಅವೆಲ್ಲ ನೋಡಿರ್ತೀರ. ಅಲ್ಲಿ ಆ ಪರ್ಟಿಕ್ಯುಲರ್ ಸೌಂಡ್ಸ್ ಜನ್ರೇಟ್ ಮಾಡೋದು ಅವೆಲ್ಲ, ಅಥವಾ ಅಲ್ಲಿ ಸೌಂಡ್ ಜನ್ರೇಟ್ ಆಗೋ ಕಡೆ ಅಲ್ಲಿ ಒಬ್ಬರು ನರೇಟರ್ ಮಾತಾಡೋದಿಕ್ಕಾಗೋದಿಲ್ಲ, ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಬಂದು ಆ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅಲ್ಲಿ ತುಂಬ ಸೈಲೆನ್ಸ್ ಮೇಂಟೈನ್ ಮಾಡಬೇಕು, ಒಂದು ಸಿಂಹದ್ದು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಿಜವಾದ ಸಿಂಹದ್ದು, ದೇ ಕಾಂಟ್ ಸ್ಪೀಕ್ ದರ್ ರೈಟ್. ಸೊ ವಾಟ್ ದೇಲ್ ಡು, ದೇಲ್ ಕ್ಯಾಪ್ಚರ್ ಆಲ್ ದ ವಿಡಿಯೋಸ್, ದೇಲ್ ಕಮ್ ಬ್ಯಾಕ್ ಟು ದರ್ ಸ್ಟುಡಿಯೋ, ದೇಲ್ ಮಿಕ್ಸ್ ದ ಆಡಿಯೋ. ಅವ್ರ ಮಾತುಗಳನ್ನ ಅವ್ರ ಆಮೇಲೆ ಮಾತಾಡ್ತಾರೆ, ಅದಕ್ಕೆ ಅದು ಸಿಂಕ್ರೊನೈಸ್ ಮಾಡ್ತಾರೆ ಆ ವಿಡಿಯೋ ಜೊತೆ. ಆ ಸಿಂಹ ಹೀಗಿದೆ, ಈ ಥರ ಆ ಸಿಂಹದ ಕ್ಯಾರೆಕ್ಟರಿಸ್ಟಿಕ್ ಹೇಗಿರುತ್ತೆ, ಅದು ತನ್ನ ಬೇಟೆಗೋಸ್ಕರ ಕಾಯ್ತಾ ಇದೆ ಅಂತನ್ಬಿಟ್ಟೆಲ್ಲ ಅವರು ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾರೆ. ದಿಸ್ ಆಲ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ದ ಸ್ಟುಡಿಯೋ, ಬಟ್ ವಿಡಿಯೋ ಕ್ಯಾಪ್ಚರ್ ಈಸ್ ಆಲ್ವೇಸ್ ಹ್ಯಾಪನಿಂಗ್ ಇಸ್ ರಿಯಲ್. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಡಿಯೋ ಮಿಕ್ಸಿಂಗ್. ಈಗ ವಿಡಿಯೋ ಎಡಿಟಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಮ್ಯಾನಿಪುಲೇಟಿಂಗ್ ಅಂಡ್ ರಿಅರೇಂಜಿಂಗ್ ದ ವಿಡಿಯೋ ಶಾರ್ಟ್ಸ್, ವಿಡಿಯೋ ಶಾರ್ಟ್ಸ್ ಟು ಕ್ರಿಯೇಟ್ ಅ ನ್ಯೂ ವರ್ಕ್. ಆಸ್ ಐ ಟೋಲ್ಡ್, ಒಂದು ಮೂವಿ ಒಂದು ಒಂದು ಮೂವಿ ಸೀನ್ಸ್ ಮಾಡಬೇಕಾದಾಗ ಏನು ಮಾಡ್ತಾರೆ, ಬೇರೆ ಬೇರೆ ಶಾರ್ಟ್ಸ್ ತೊಗೊಂಡಿರ್ತಾರೆ, ಅದನ್ನು ಅವ್ರೇನು ಮಾಡ್ತಾರೆ ಅರೇಂಜ್ ಮಾಡ್ತಾರೆ ಒನ್ ಬೈ ಒನ್. ನಂಬರ್ ಒನ್ ಈ ಸೀನ್ ಬರಬೇಕು, ನಂಬರ್ ಟೂ ಆ ಸೀನ್ ಬರಬೇಕು, ಕೊನೆಗೆ ತೊಗೊಂಡಿದ್ವಲ್ಲ ಮಧ್ಯದಲ್ಲಿ ಯಾವುದೋ ಸೀನ್ ತೊಗೊಂಡಲ್ಲ ಅದು ಕ್ಲೈಮ್ಯಾಕ್ಸ್ ಸೀನು ಅಂತೆಲ್ಲ ಹೇಳ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಡಿಯೋ ಮಿಕ್ಸಿಂಗ್ ಅಂಡ್ ಆಲ್ಸೋ ವಿಡಿಯೋ ಎಡಿಟಿಂಗ್ ಇನ್ ದಿಸ್ ಕಾನ್ಸೆಪ್ಟ್ ಆಫ್ ಮ್ಯೂಸಿಕ್ ಅಂಡ್ ವಿಡಿಯೋ ಎಡಿಟಿಂಗ್. ನೆಕ್ಸ್ಟ್ ವಿಲ್ ಸಿ ದ ಗೋಲ್ಸ್ ಆಫ್ ಎಡಿಟಿಂಗ್. ಈಗ ಒಂದು ಎಡಿಟ್ ಮಾಡಬೇಕಾದಾಗ ಒಂದು ಆಬ್ಜೆಕ್ಟಿವ್ ಇರಬೇಕು, ಒಂದು ಎಕ್ಸಾಕ್ಟ್ಲಿ ನಾನು ಹೀಗೆ ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡೇ ಅವರು ಮಾಡ್ತಾರೆ. ಸೊ ವಾಟ್ ಆರ್ ದ ಪರ್ಪಸ್ ಆಫ್ ಎಡಿಟಿಂಗ್ ಆರ್ ದ ಗೋಲ್ಸ್ ಆಫ್ ಎಡಿಟಿಂಗ್? ರಿಮೂವ್ ಅನ್ವಾಂಟೆಡ್ ಫುಟೇಜ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಸೀನ್ಸ್ ಮಾಡಿರ್ತಾರೆ, ಅದರಲ್ಲಿ ಅನ್ವಾಂಟೆಡ್ ಯಾವುದೋ ಒಂದು ಬೇಡ ಅಂತ ಅನಿಸುತ್ತೆ ಕೊನೆಗೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಆ ಫುಟೇಜ್ನ ತೆಗಿಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಗೋಲ್ ಆಫ್ ಎಡಿಟಿಂಗ್. ಸೆಕೆಂಡ್ ಥಿಂಗ್, ಚೂಸ್ ದ ಬೆಸ್ಟ್ ಫುಟೇಜ್ ಆಬ್ವಿಯಸ್ಲಿ. ಈಗ ಒಂದೇ ರೀಟೇಕ್ ರೀಟೇಕ್ ಅಂತ ಇರ್ತಾರೆ, ಒಂದು 10 ಟೇಕ್ ತೊಗೊಂಡ್ರು ಒಂದು ಸೀನ್ದು, ಒಬ್ಬ ಹೀರೋ ಫೈಟ್ ಮಾಡೋದನ್ನ 10 ಸಲ ರೀಟೇಕ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅದರಲ್ಲಿ ಅವನು ಬೆಸ್ಟ್ ಸೀನ್ನ ಅವರು ಡೈರೆಕ್ಟರ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸೀನ್ನ ಅವರು ಆ ಫುಟೇಜ್ನ ಅವರು ಯೂಸ್ ಮಾಡ್ಕೊಬೋದು. ಆಮೇಲೆ ಕ್ರಿಯೇಟ್ ಅ ಫ್ಲೋ. ಕ್ರಿಯೇಟ್ ಅ ಫ್ಲೋ ಅಂತಂದರೆ ಆಸ್ ಐ ಟೋಲ್ಡ್, ಆ ಒಂದು ಮೂವಿ ಸೀನ್ಸ್ ಆಗಲಿ ಯಾವುದೇ ಒಂದಾಗಲಿ ಬೇರೆ 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 ಕಡೆ ಈಗ ಎಲ್ಲೋ ಫಾರಿನ್ ಕಂಟ್ರೀಸ್ಗೆ ಹೋಗಿ ಶೂಟ್ ಮಾಡ್ಕೊಂಬರ್ತಾರೆ, ಅಥವಾ ಒಂದು ಕಾಡಿಗೆ ಹೋಗಿ ಶೂಟ್ ಮಾಡ್ಕೊಬರ್ತಾರೆ, ಅಥವಾ ಒಂದು ಸ್ಟುಡಿಯೋ ಒಳಗಡೆ ಶೂಟ್ ಮಾಡಿರ್ತಾರೆ, ರೋಡಲ್ಲಿ ಶೂಟ್ ಮಾಡಿರ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ಟೈಮಲ್ಲಿ ಆಗಿರುತ್ತೆ. ಸೊ ಅದನ್ನೆಲ್ಲ ಒಂದು ಫ್ಲೋನಲ್ಲಿ ತರ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂಟಿಲ್ ಎಂಡ್. ಸೊ 100 ಸೀನ್ ಇತ್ತು, 100 ಸೀನ್ಸ್ ಇತ್ತು ಅಂದರೆ 1 ರಿಂದ 100 ವರೆಗೂ ಅವರು ಅರೇಂಜ್ ಮಾಡಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದ ಗೋಲ್ ಆಫ್ ಎಡಿಟಿಂಗ್. ಆ್ಯಡ್ ಎಫೆಕ್ಟ್ಸ್, ಗ್ರಾಫಿಕ್ಸ್, ಮ್ಯೂಸಿಕ್ ಎಟ್ಸೆಟ್ರಾ. ಸೊ ಎಫೆಕ್ಟ್ಸ್, ಗ್ರಾಫಿಕ್ಸ್, ಮ್ಯೂಸಿಕ್ ಎಟ್ಸೆಟ್ರಾ ಏನಕ್ಕೆ ಆ್ಯಡ್ ಮಾಡ್ತಾರೆ, ಸಮಟೈಮ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಶೋ ದ ರಿಯಲ್ ಥಿಂಗ್ಸ್ ಆನ್ ದ ಸೀನ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಜುರಾಸಿಕ್ ಪಾರ್ಕ್ ಮೂವಿ ನೋಡಿರ್ತೀರಾ, ಸೊ ಆ ಜುರಾಸಿಕ್ ಪಾರ್ಕ್ ಮೂವಿನಲ್ಲಿ ನಿಜವಾಗ್ಲೂ ನಿಮಗೆ ಡೈನೋಸಾರ್ ಅಲ್ಲಿ ಎಕ್ಸಿಸ್ಟಿಂಗ್ ಇಲ್ಲ, ಇದು ಆಯ್ತಾ, ಅದು ಪ್ರಾಣಿ ಅವೈಲಬಲೇ ಇಲ್ಲ ಇವಾಗ, ಬದುಕೇ ಇಲ್ಲ, ಅದು ಯಾವ ಪ್ರಾಣಿನೂ ಇಲ್ಲಿ ಭೂಮಿ ಮೇಲೆ ಇಲ್ಲ ಅದು. ಬಟ್ ಆ ಡೈನೋಸಾರ್ ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ಶೋ ಮಾಡೋಕೆ ಆ ಎಫೆಕ್ಟ್ಸು, ಗ್ರಾಫಿಕ್ಸು, ಅದ್ರ ಸೌಂಡ್ ಎಲ್ಲ ಬರ್ಸಿದಾರಲ್ಲ, ದಟ್ ಇಸ್ ರಿಯಲಿ ಮಾರ್ವೆಲಸ್. ಸೊ ಅಂಥದ್ದೆಲ್ಲ ಮಾಡೋದಕ್ಕೆ ಪಾಸಿಬಲ್ ಆಗಿದೆ ಈ ಎಡಿಟಿಂಗ್, ಮ್ಯೂಸಿಕ್ ಎಡಿಟಿಂಗ್ ಮತ್ತು ಆಡಿಯೋ ಎಡಿಟಿಂಗ್ ಇಂದ. ನೆಕ್ಸ್ಟ್ ಆಲ್ಟರ್ ದ ಸ್ಟೈಲ್, ಪೇಸ್ ಆರ್ ಮೂಡ್ ಆಫ್ ದ ವಿಡಿಯೋ. ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಗೆಟ್ ದ ವಿಡಿಯೋ ಟು ಬಿ ಫಾರ್ ಎಕ್ಸಾಂಪಲ್ ಒಂದು ಸೀನ್ ನೈಟ್ ಟೈಮ್ ಶೂಟ್ ಮಾಡೋಂಗೆ ಬೇಕು, ನೈಟ್ ಟೈಮ್ ಶೂಟ್ ಮಾಡಿದ್ರೆ ಆ ಕ್ಯಾಮ್ರಾ ಅಷ್ಟು ಎಫೆಕ್ಟಿವ್, ಕ್ಯಾಮ್ರಾದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಸೀನ್ಸ್ ಬರ್ತಿಲ್ಲ, ಕತ್ಲು ಕತ್ಲು ಬರ್ತಿದೆ. ಅವಾಗ ಏನು ಮಾಡ್ತಾರೆ ಅಂದರೆ ಹಗಲೊತ್ತೇ ಆ ಶೂಟ್ ಮಾಡಿಬಿಟ್ಟು ಅದನ್ನು ರಾತ್ರಿ ಹೊತ್ತು ತೆಗ್ದಂಗೆ ತೋರಿಸ್ಬೋದು. ಸೊ ಅಲ್ಲಿ ನೀವು ಯು ಆರ್ ಚೇಂಜಿಂಗ್ ದ ಪೇಸ್ ಆರ್ ಮೂಡ್ ಆಫ್ ದ ವಿಡಿಯೋ ಅಂತ. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಫಾರ್ ದಿಸ್, ಅಂಡ್ ದಿಸ್ ಈಸ್ ಒನ್ ಆಫ್ ದ ಗೋಲ್ ಆಫ್ ಎಡಿಟಿಂಗ್. ಗಿವ್ ದ ವಿಡಿಯೋ ಎ ಪರ್ಟಿಕ್ಯುಲರ್ ಆ್ಯಂಗಲ್,
ಒಂದು ಎಕ್ಸಾಕ್ಟ್ ಇಂಥ ಇಂಥ ಆ ವಿಡಿಯೋಗೆ ಒಂದು ಆ್ಯಂಗಲ್ ಕೊಡೋದು ಅಂತಂದರೆ ಏನಪ್ಪ ಅಂತಂದರೆ, ಯು ಆರ್ ಗಿವಿಂಗ್ ಪರ್ಟಿಕ್ಯುಲರ್ ಇದು ಇಂದಿಂಥ ಟೈಮಿಗೆ, ಫಾರ್ ಎಕ್ಸಾಂಪಲ್ ಒಂದು ಮೂವಿ ಇದಾಗಬೇಕಾದಾಗ ಈ ಸೀನ್ ಆದಮೇಲೆ ಇದೇ ಸೀನ್ ಬರಬೇಕು ಅನ್ನೋದು ಇರುತ್ತೆ. ಸೊ ಯು ಆರ್ ಗಿವಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಆ್ಯಂಗಲ್ ನೀವು ಶೋ ಮಾಡ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಟೆಕ್ಟಿವ್ ಮೂವಿ ಆಗಿರ್ಬೋದು, ಸೊ ಫಸ್ಟೇ ಕೊಲೆಗಾರ ಯಾರು ಅಂತ ಹೇಳಿ ಅಥವಾ ಕಳ್ಳ ಯಾರು ಅಂತ ಹೇಳಿ ಆಮೇಲೆ ಅವ್ರು ಡಿಟೆಕ್ಟಿವ್ ಕೆಲಸ ಮಾಡೋದಿಲ್ಲ. ಅವರೊಂದು ನಮಗೆ ಟೆನ್ಷನ್ ಕೊಡ್ತಾರೆ, ಯಾರು ಇರ್ಬೋದಪ್ಪ, ಯಾರು ಇರ್ಬೋದು, ಕೊನೆಗೆ ಯಾರು ಸಿಕ್ಕಾಕೊತಾರೆ, ಯಾರು ತೊಂದರೆ ಮಾಡಿರ್ಬೋದು ಅಲ್ಲಿ, ಯಾ ಹೂ ಇಸ್ ದ ಕಲ್ಪ್ರಿಟ್ ಅನ್ನೋದು ನಾವು ಗೆಸ್ ಮಾಡ್ತಿರ್ತೀವಿ. ಅದೊಂದು ನಮಗೆ ಇದನ್ನು ಮೂಡ್ ತರ್ತಾರೆ, ಅಥವಾ ದೇ ಆರ್ ಪ್ರೊವೈಡಿಂಗ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಟು ದ್ಯಾಟ್ ಪರ್ಟಿಕ್ಯುಲರ್ ವಿಡಿಯೋ. ದೀಸ್ ಆರ್ ದ ಗೋಲ್ಸ್ ಆಫ್ ಎಡಿಟಿಂಗ್, ಲೈಕ್ ರಿಮೂವಿಂಗ್ ಅನ್ವಾಂಟೆಡ್ ಫುಟೇಜ್, ಚೂಸಿಂಗ್ ದ ಬೆಸ್ಟ್ ಫುಟೇಜ್, ಆರ್ ಕ್ರಿಯೇಟ್ ಎ ಫ್ಲೋ, ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಎಫೆಕ್ಟ್ಸ್ ಅಂಡ್ ಗ್ರಾಫಿಕ್ಸ್ ಲೈಕ್ ಡೈನೋಸಾರ್ ಮೂವಿ, ಆಲ್ಟರ್ ದ ಸ್ಟೈಲ್ ಪೇಸ್ ಆರ್ ಮೂಡ್ ಆಫ್ ದ ವಿಡಿಯೋ. ನೈಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಎಫೆಕ್ಟ್ ಕ್ಯಾಮ್ರಾ ನಮಗೆ ಸಪೋರ್ಟಿವ್ ಆಗಿಲ್ಲ ಅಂತಂದಾಗ ನಾವೇನು ಮಾಡ್ಬೋದು, ಹಗಲೊತ್ತೇ ವಿಡಿಯೋ ಮಾಡ್ಬಿಟ್ಟು ಅದು ನೈಟ್ ಟೈಮ್ ವಿಡಿಯೋ ಥರನೂ ನಾವು ಶೋ ಮಾಡ್ಬೋದು. ಆಮೇಲೆ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ನಾವು ವಿಡಿಯೋ ಶೋ ಮಾಡೋದ್ರೆ ನಾನು ಈ ಕಥೆನ ಹೀಗೆ ತೋರಿಸ್ಕೋಬೇಕು ಅಂತ ಹಾಗೆ ತೋರಿಸ್ಬೋದು, ಯೂಸಿಂಗ್ ದಿಸ್ ಗೋಲ್ಸ್, ಯೂಸಿಂಗ್ ದಿಸ್ ಎಡಿಟಿಂಗ್. ಮೂವಿಂಗ್ ಆನ್ ಫರ್ದರ್, ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋ ಎಡಿಟಿಂಗ್. ಸಿ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋ ಎಡಿಟಿಂಗ್ ಹಿಯರ್ ಆಲ್ಸೋ. ವಿಡಿಯೋ ಎಡಿಟಿಂಗ್ ಅಂದರೆ ಏನಪ್ಪ ಅಂತ ನಮಗೆ ಗೊತ್ತು ಆಗ್ಲೇ, ನನಗೆ ಒಂದು ಫ್ಲೋ ಬೇಕು ಮೂವಿನಲ್ಲಿ. ಹಿಂದಿನ ಕಾಲದಲ್ಲೂ ಅಷ್ಟೇ, ಯಾವುದೇ ಮೂವಿ ಸೀನ್ಸ್ ಮಾಡಬೇಕಾದಾಗಲೂ ಮೊದಲಿಂದ ಸ್ಟಾರ್ಟಿಂಗಿಂದ ಹೊಸ ಕಥೆಯಲ್ಲಿ ಇರೋ ಪ್ರಕಾರನೇ ಶೂಟಿಂಗ್ ಮಾಡ್ತಿರ್ಲಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಸೀನ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಜೋಡಿಸ್ಕೊಳ್ಳೋರು. ಸೊ ಇದಕ್ಕೆ ಫಿಲ್ಮ್ ಸ್ಪ್ಲೈಸಿಂಗ್ ಅಂತ ಕರೀತಾರೆ. ಫಿಲ್ಮ್ ಸ್ಪ್ಲೈಸಿಂಗ್ ಅಂತಂದರೆ ಇಟ್ಸ್ ಫಿಲ್ಮ್ ಎಡಿಟಿಂಗ್, ನಾಟ್ ವಿಡಿಯೋ ಎಡಿಟಿಂಗ್. ದೇ ಸೇ ಲೈಕ್ ದಟ್. ವೈ? ಬಿಕಾಸ್ ಅವಾಗಿನ ಕಾಲದಲ್ಲಿ ಈ ಥರ ಡಿಜಿಟಲ್ ಕ್ಯಾಮ್ರಾಸ್ ಇರ್ತಿರ್ಲಿಲ್ಲ, ದೇವರ್ ಆಲ್ ಅನ್ಲಾಗ್, ಆ್ಯಂಡ್ ಹಿಯರ್ ಯು ಫೈಂಡ್ ಸಮಥಿಂಗ್ ಕಾಲ್ಡ್ ಆಸ್ ಅ ಫಿಲ್ಮ್. ಇದಕ್ಕೆ ಫಿಲ್ಮ್ ಅಂತ ಕರೀತಾ ಇದ್ರು. ಅಥವಾ ನೀವು ಹಳೇ ಕ್ಯಾಮ್ರಾಸಲ್ಲಿ ನೋಡಿದ್ದೀರಾ ವಿಡಿಯೋ ಅಂತ, ಸಾರಿ, ರೀಲ್ ಅಂತಾರೆ ಕೆಲವರು ಇದಕ್ಕೆ. ಸೊ ಇದನ್ನೇನು ಮಾಡೋರು ಅಂತಂದರೆ ಆ ಸೀನ್ಸ್ನ, ನೆಗೆಟಿವ್ ಫಿಲ್ಮ್ಸ್ ನೀವು ನೋಡಿದ್ರೆ ಇದು ಈ ಫಿಲ್ಮ್ಸ್ನ ಎಲ್ಲರೂ ಸಿಕ್ಕಿದ್ರೆ ನೋಡಿ, ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಇಟ್ ಅದೊಂಥರ ಸ್ಟಿಲ್ ಪಿಕ್ಚರ್ಸ್ ಥರ ಕಾಣಿಸ್ತಾ ಇರುತ್ತೆ. ಆ ಸ್ಟಿಲ್ ಪಿಕ್ಚರ್ಸ್ನ ಕಂಟಿನ್ಯೂಸ್ ಆಗಿ ನೀವು ಫಾಸ್ಟ್ ಆಗಿ ನೀವು ನೋಡ್ತಾ ಹೋದಾಗ ಯು ಫೀಲ್ ಆ್ಯಸ್ ಇಫ್ ಇಟ್ ದೇ ಆರ್ ಮೂವಿಂಗ್. ಸೊ ಸಚ್ ಕೈಂಡ್ ಆಫ್ ಎಫೆಕ್ಟ್ ದೇ ವರ್ ಪ್ರೊಡ್ಯೂಸಿಂಗ್ ದೆನ್. ಸೊ ಇದನ್ನೇನು ಮಾಡೋರು ಅಂತಂದರೆ ಅಲ್ಲಿ ನಿನಗೆ ಬೇಡದೇ ಇರೋ ಸೀನ್ಸ್ನ ಕಟ್ ಮಾಡೋರು, ಆ ಫಿಲ್ಮ್ ರೀಲ್ನ ಕಟ್ ಮಾಡಿಬಿಡೋದು, ಅಲ್ಲಿಗೆ ಇನ್ನೊಂದು ಫಿಲ್ಮ್ನ ರೀಲ್ನ ಜಾಯ್ನ್ ಆಗಿ ನೆಕ್ಸ್ಟ್ ಕತೆ ಕಂಟಿನ್ಯೂ ಆಗೋವಂಥದ್ದು. ಸೊ ಹಳೆ ಮೂವೀಸಲ್ಲಿ ನೀವು ನೋಡ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರ್ತಿತ್ತು, ಒಂದು ಸೀನಿಂದ ಇನ್ನೊಂದು ಸೀನಿಗೆ ಮೂವ್ ಆಗಬೇಕಾದ, ದಟ್ ವಾಸ್ ದ ರೀಸನ್ ಫಾರ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಸ್ಪ್ಲೈಸಿಂಗ್. ದ ನೆಕ್ಸ್ಟ್ ಥಿಂಗ್ ಈಸ್ ಟೇಪ್ ಟು ಟೇಪ್ ಆರ್ ಲೀನಿಯರ್ ಎಡಿಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದು ಹೇಗಪ್ಪ ಅಂತಂದರೆ, ಈ ಲೀನಿಯರ್ ಎಡಿಟಿಂಗ್ ಯೂಶಲಿ ಮೊದಲು ತುಂಬ ಯೂಸ್ ಮಾಡೋರು 1990s ಅಲ್ಲಿ. ಒಂದು ಸೋರ್ಸ್ ಇಟ್ಕೊಳ್ಳೋರು, ಇನ್ನೊಂದು ರೆಕಾರ್ಡಿಂಗ್ ಸಿಸ್ಟಮ್ ಇಟ್ಕೊಳ್ಳೋರು. ಲೀನಿಯರ್ ಅಂದರೆ ಒಟ್ಟೊಟ್ಟಿಗೆ ಆಗೋದು ಅಂತ ಕರೀತಾರೆ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ ಸೋರ್ಸಲ್ಲಿ ಪ್ಲೇ ಮಾಡ್ಕೊಂಡು ಹೋಗೋರು. ಈ ರೆಕಾರ್ಡಿಂಗ್ ಸಿಸ್ಟಮಲ್ಲಿ ರೆಕಾರ್ಡ್ ಪ್ರೆಸ್ ಮಾಡಿದ ತಕ್ಷಣ ಏನಾಗೋದು, ಈ ಸೋರ್ಸ್ ಅದು ಏನಿದೆಯೋ ಡಿಟೋ ಡಿಟೋ ಇಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಸೋರ್ಸ್ಗೆ ನನಗೆ ಬೇಕಾದ ಸೀನ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋದು, ಅದರ ಪಾಡಿಗೆ ಅದಿಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತಾ ಇತ್ತು. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಲೀನಿಯರ್ ಎಡಿಟಿಂಗ್ ಸಿಸ್ಟಮ್. ಲೀನಿಯರ್ ಎಡಿಟಿಂಗ್ ವಾಸ್ ದ ಒರಿಜಿನಲ್ ಮೆಥಡ್ ಆಫ್ ಎಡಿಟಿಂಗ್ ಎಲೆಕ್ಟ್ರಾನಿಕ್ ವಿಡಿಯೋ ಟೇಪ್ಸ್. ಬಿಫೋರ್ ಎಡಿಟಿಂಗ್ ಕಂಪ್ಯೂಟರ್ಸ್ ಬಿಕೇಮ್ ಅವೈಲಬಲ್, ದೀಸ್ ಲೀನಿಯರ್ ಎಡಿಟಿಂಗ್ ಸಿಸ್ಟಮ್ ವಾಸ್ ಯೂಸ್ಡ್ ಇನ್ 1990s. ಇಟ್ ಈಸ್ ಸ್ಟಿಲ್ ಯೂಸ್ಡ್ ಇನ್ ಸಮ್ ಸಿಚುಯೇಷನ್ಸ್. ಸಮ್ ಸಿಚುಯೇಷನ್ಸ್ ಅಲ್ಲಿ ಇವತ್ತು ಯೂಸ್ ಮಾಡ್ತಾರಂತೆ. ನೆಕ್ಸ್ಟ್, ಇಟ್ ದಿಸ್ ವಿಡಿಯೋ ಈಸ್ ಸೆಲೆಕ್ಟ್ ಇನ್ ಲೀನಿಯರ್ ಎಡಿಟಿಂಗ್ ವಿಡಿಯೋ ಈಸ್ ಸೆಲೆಕ್ಟಿವ್ಲಿ ಕಾಪಿಡ್ ಫ್ರಮ್ ಒನ್ ಟೇಪ್ ಟು ಅನದರ್ ಟೇಪ್. ಸೆಲೆಕ್ಟಿವ್ ಅಂತಂದರೆ ನಾನು ಹೇಳಿದ್ನಲ್ಲ, ಈ ಒಂದು ಸೆಲೆಕ್ಟೆಡ್ ಮಾಡೋ ವಿಡಿಯೋನ ಮತ್ತೆ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋರು. ನೆಕ್ಸ್ಟ್ ಸೀನ್ ಯಾವ್ದು ಬೇಕೋ ಅದು ಆ ವಿಡಿಯೋನ ಪ್ಲೇ ಮಾಡ್ಕೊಳ್ಳೋರು, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋರು. ದಿಸ್ ಈಸ್ ಕಾಲ್ಡ್ ಆಸ್ ಟೇಪ್ ಟು ಟೇಪ್ ಲೀನಿಯರ್ ರೆಕಾರ್ಡಿಂಗ್. ನೆಕ್ಸ್ಟ್ ವಿಲ್ ಲರ್ನ್ ಅಬೌಟ್ ಡಿಜಿಟಲ್ ಕಂಪ್ಯೂಟರ್ ಆರ್ ನಾನ್ ಲೀನಿಯರ್ ನವ ಡೇಸ್ ವಿಚ್ ಈಸ್ ಮೋಸ್ಟ್ ಹ್ಯಾಪನಿಂಗ್ ಎಡಿಟಿಂಗ್. ಸೊ ಇಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಇನ್ ಎ ಡಿಜಿಟಲ್ ಕ್ಯಾಮ್ರಾ ದೇ ಯೂಸ್ ಟು ರೆಕಾರ್ಡ್ ಆಲ್ ದ ವಿಡಿಯೋಸ್ ಆ್ಯಂಡ್ ದೇ ಯು ಆ್ಯಂಡ್ ಇದು ಯು ರೆಕಾರ್ಡ್ ದ ಆಲ್ ಆಲ್ ದ ವಿಡಿಯೋಸ್ ಯೂಸಿಂಗ್ ಎ ಡಿಜಿಟಲ್ ಕ್ಯಾಮ್ರಾ. ಈ ಡಿಜಿಟಲ್ ಕ್ಯಾಮ್ರಾ ರೆಕಾರ್ಡಿಂಗ್ಸ್ನ ತೊಗೊಂಡ್ಬಂದ್ಬಿಟ್ಟು ಒಂದು ಡಿಜಿಟಲ್ ಕಂಪ್ಯೂಟರಲ್ಲಿ
ಪ್ಲೇಸ್ ಮಾಡ್ಕೊಂಬಿಟ್ಟು ಆ ರೆಕಾರ್ಡಿಂಗ್ಸ್ ಅಂದರೆ ಅಲ್ಲಿ ಏನು ಎಡಿಟಿಂಗು, ಯಾವ್ಯಾವ ಸೀನ್ಸ್ನ ಆ್ಯಡ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಥವಾ ಮಾಡಿಫೈ ಮಾಡಬೇಕು, ಮಾಡ್ಕೊಂಬಿಟ್ಟು ಅದನ್ನೆಲ್ಲನು ಒಂದು ಸೀಕ್ವೆನ್ಸ್ ಆಗಿ ಸೀಕ್ವೆನ್ಸ್ ಆಗಿ ಒಂದು ವಿಡಿಯೋ ಮಾಡಿಬಿಟ್ಟು ಆ ವಿಡಿಯೋನ ಫೈನಲ್ ಆಗಿ ಒಂದು ಸಿ ಡಿ ಅಥವಾ ಡಿ ವಿ ಡಿಗೆ ಸ್ಟೋರ್ ಮಾಡೋದನ್ನು ಡಿಜಿಟಲ್ ಆರ್ ಕಂಪ್ಯೂಟರ್ ಎಡಿಟಿಂಗ್ ಅಥವಾ ನಾನ್ ಲೀನಿಯರ್ ಎಡಿಟಿಂಗ್ ಅಂತ ಕರೀತಾರೆ. ಸೊ ಟೇಪ್ ಟು ಟೇಪ್ ಅಲ್ಲಿ ಏನಾಗ್ತಿತ್ತು, ಒಂದು ಸೋರ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಒಂದು ಸೋರ್ಸ್ ಅಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ಬಿಟ್ಟು ಪಕ್ಕದ ಇನ್ನೊಂದು ಸೋರ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗೋರು. ಬಟ್ ನಾನ್ ಲೀನಿಯರ್ ಅಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ರೆಕಾರ್ಡ್ ಮಾಡ್ಕೊಂಡಿದ್ ವಿಡಿಯೋನ ತಂದ್ಬಿಟ್ಟು ಕಂಪ್ಯೂಟರ್ಗೆ ಹಾಕೊಂಡ್ಬಿಟ್ಟು ಕಂಪ್ಯೂಟರ್ಲ್ಲಿ ಬೇಕಾದ ಸೀನ್ಸ್ನ ನೀನು ಆ್ಯಡ್ ಮಾಡ್ಕೊಂಡು ಫೈನಲ್ ಒಂದು ವಿಡಿಯೋನ ಅಲ್ಲಿ ಜನರೇಟ್ ಮಾಡ್ಕೊಳ್ಳೋದು. ಆ ವಿಡಿಯೋನ ಜನರೇಟ್ ಮಾಡಿದ್ದನ್ನ ಕೊನೆಗೆ ಒಂದು ಡಿ ವಿ ಡಿನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ದಟ್ ಕ್ಯಾನ್ ಬಿ ಪ್ಲೇಡ್ ಇನ್ ಎ ಟಿ ವಿ ಆಲ್ಸೋ ಆರ್ ಆನ್ ಅ ಮೂವಿ ಸ್ಕ್ರೀನ್, ಮೂವಿ ಥಿಯೇಟ್ರಲ್ಲೂ ನೀವು ಪ್ಲೇ ಮಾಡ್ಬೋದು, ಒಂದು ಸಿ ಡಿಲೂ ಸ್ಟೋರ್ ಮಾಡ್ಕೋಬಹುದು, ಅದನ್ನು ನೀವು ಹ್ಯಾಂಡಿಕ್ಯಾಮಲ್ಲೂ ನೀವು ಪ್ಲೇ ಮಾಡ್ಬೋದು, ಈವನ್ ಯು ಕ್ಯಾನ್ ಪ್ಲೇ ಆನ್ ಯುವರ್ ಮೊಬೈಲ್ ಫೋನ್ಸ್ ನಾವ್ ಇಟ್ ಇಸ್ ರೈಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಎಡಿಟಿಂಗ್. ನೆಕ್ಸ್ಟ್ ಕಮ್ಸ್ ನೆಕ್ಸ್ಟ್ ದ ಲಾಸ್ಟ್ ಒನ್ ಇಸ್ ಲೈವ್ ಎಡಿಟಿಂಗ್. ಲೈವ್ ಎಡಿಟಿಂಗ್ ಯು ವಿಲ್ ಬಿ ಯು ಯು ಆರ್ ಮಚ್ ಅವೇರ್ ಆಫ್ ದಿಸ್ ಲೈವ್ ಎಡಿಟಿಂಗ್. ನೀವು ಲೈವ್ ಕ್ರಿಕೆಟ್ ಮ್ಯಾಚಸ್ ನೋಡಿದ್ದೀರಾ, ಐ ಪಿ ಎಲ್ ನೋಡಿದ್ದೀರಾ, ಹೌದಲ್ವಾ? ಸೊ ಲೈವ್ ಎಡಿಟಿಂಗ್ ಇನ್ ದ ಸೆನ್ಸ್ ಐ ಪಿ ಎಲ್ ಮ್ಯಾಚಸ್ ಅಥವಾ ಕ್ರಿಕೆಟ್ ಮ್ಯಾಚಸ್ನ ಲೈವ್ ಅಲ್ಲಿ ನಿಮಗೆ ಅಲ್ಲಿ ಎಲ್ಲೋ ನಡೀತಿರೋದನ್ನ ವಿಡಿಯೋನ ನಿಮ್ಗೆ ಅಲ್ಲಿ ಅಲಾಂಗ್ ವಿತ್ ಸಾಂಗ್ ಆ ಕಾಮೆಂಟ್ರಿ ಜೊತೆಗೆ ನಿಮಗೆ ಯು ನವ ಡೇಸ್ ಆಫ್ ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ನೋಡಿದ್ದೀರಾ, ಅಲ್ಲಿ ಆನ್ ದ ಫೀಲ್ಡ್ ಇಟ್ ಸೆಲ್ಫ್ ದೇ ಶೋ ತ್ರೀ ಡಿ ಇಮೇಜ್ ಆಫ್ ಪ್ಲೇಯರ್, ಒಬ್ಬ ಪ್ಲೇಯರ್ದು ತ್ರೀ ಡಿ ಇಮೇಜ್ ತೋರಿಸ್ತಾರೆ, ಅಥವಾ ಬಾಲ್ ಹೇಗೆ ಹೋಗ್ಬೋದು, ದೇ ಕ್ಯಾನ್ ದೇ ಆರ್ ಗೆಸ್ಸಿಂಗ್ ಹೌ ದ ಬಾಲ್ ವುಡ್ ಹ್ಯಾವ್ ಗಾನ್ ಔಟ್ ಆಫ್ ದ ಬೌಂಡ್ರಿ, ಆ ಥರ ಎಲ್ಲ ಆಗೋದು ಆಲ್ ಬಿಕಾಸ್ ಆಫ್ ಲೈವ್ ಎಡಿಟಿಂಗ್. ದ ಆಲ್ಸೋ ಲೈವ್ ಎಡಿಟಿಂಗ್ ಯು ಮೈಟ್ ಹ್ಯಾವ್ ಸೀನ್ ಇನ್ ಯೋರ್ ಇನ್ ಮ್ಯಾರೇಜ್ ಫಂಕ್ಷನ್ಗಳಲ್ಲೂ ನೋಡಿದ್ದೀರಾ, ಅಲ್ಲಿ ಮದುವೆ ನಡೀತಿರ್ಬೇಕಾದಾಗ ಇಲ್ಲಿ ವಿಡಿಯೋ ಟಿ ವಿನಲ್ಲಿ ವಿತ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡು ಬೇರೆ ಯಾವ್ದಾದ್ರು ಒಂದು ಮೂವಿ ಸಾಂಗ್ಸ್ ಹಾಕ್ಬಿಟ್ಟು ಅವ್ರದ್ದು ಇಮೇ ಅವ್ರದ್ದು ವಿಡಿಯೋ ತೋರಿಸ್ತಾ ಇರ್ತಾರೆ. ದಟ್ ಈಸ್ ಆಲ್ಸೋ ಎನ್ ಎ ಗುಡ್ ಎಕ್ಸಾಂಪಲ್ ಫಾರ್ ಲೈವ್ ಎಡಿಟಿಂಗ್. ಆಲ್ಸೋ ಫುಟ್ಬಾಲ್ ಮ್ಯಾಚಸ್ ಆರ್ ಲೈವ್ ಕಾನ್ಸರ್ಟ್ಸ್ ಇವೆಲ್ಲ ಲೈವ್ ಎಡಿಟಿಂಗ್ ಇಂದಾನೆ. ಸೊ ಅಟ್ ಎ ಆ ಲೈವ್ ಅಲ್ಲಿ ನಮ್ಮ ವಿಡಿಯೋನು ಕ್ಯಾಪ್ಚರ್ ಮಾಡ್ತಿರ್ತಾರೆ, ಜೊತೆಗೆ ಮ್ಯೂಸಿಕ್ನು ಎಡಿಟ್ ಮಾಡಿಬಿಟ್ಟು ಕೊನೆಗೆ ಅದನ್ನು ಶೋ ಮಾಡೋದಕ್ಕೆ ಲೈವ್ ಎಡಿಟಿಂಗ್ ಅಂತ ಕರೀತಾರೆ. ಸೊ ಸ್ಟೂಡೆಂಟ್ಸ್ ನಾವಿವತ್ತು ಏನ್ ಕಲ್ತಿದ್ದೀವಿ ಅಂತಂದ್ರೆ, ದ ಕಾನ್ಸೆಪ್ಟ್ಸ್ ಆಫ್ ಆಡಿಯೋ ಆರ್ ಮ್ಯೂಸಿಕ್ ಆ್ಯಂಡ್ ಆಲ್ಸೋ ವಿಡಿಯೋ ಎಡಿಟಿಂಗ್, ಆಡಿಯೋ ಮಿಕ್ಸಿಂಗ್ ಆರ್ ಮ್ಯೂಸಿಕ್ ಆರ್ ಆಡಿಯೋ ಮಿಕ್ಸಿಂಗ್ ಆರ್ ಆಡಿಯೋ ಎಡಿಟಿಂಗ್ ಕಲ್ತ್ವಿ, ಜೊತೆಗೆ ವಿಡಿಯೋ ಎಡಿಟಿಂಗು. ಸೊ ವಿಡಿಯೋ ಎಡಿಟಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋ ಎಡಿಟಿಂಗ್ ಎಡಿಟಿಂಗ್ ಕಲ್ತ್ವಿ, ಅದು ಫಿಲ್ಮ್ ಸ್ಪ್ಲೈಸಿಂಗ್ ಇರ್ಬೋದು, ಲೀನಿಯರ್ ಎಡಿಟಿಂಗ್ ಇರ್ಬೋದು, ನಾನ್ ಲೀನಿಯರ್ ಎಡಿಟಿಂಗ್ ಇರ್ಬೋದು ಅಥವಾ ಲೈವ್ ಎಡಿಟಿಂಗ್ ಇರ್ಬೋದು. ಪ್ಲೀಸ್ ಸ್ಟೂಡೆಂಟ್ಸ್ ಮೇಕ್ ಶೂರ್ ಮೇಕ್ ಯೂಸ್ ಆಫ್ ದಿಸ್ ಸೆಷನ್ ಆ್ಯಂಡ್ ಗೋ ಥ್ರೂ ಆಲ್ ದ ಟೆಕ್ಸ್ಟ್ ಬುಕ್ಸ್ ವಿಚ್ ವಿ ಹ್ಯಾವ್ ರೆಫರ್ಡ್ ಲೈಕ್ ಎಸ್ ಪಿ ಬಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಆಫ್ ಪಿಯರ್ಸನ್ ಪಬ್ಲಿಷರ್ಸ್ ಆ್ಯಂಡ್ ಐ ಹ್ಯಾವ್ ಐ ಆಮ್ ಗ್ರೇಟ್ಫುಲ್ ಫಾರ್ ಗೂಗಲ್ ಡಾಟ್ ಕಾಮ್ ಆಲ್ಸೋ ಯೂಸಿಂಗ್ ದೀಸ್ ಥಿಂಗ್ಸ್ ಐ ಕುಡ್ ಜನರೇಟ್ ಆರ್ ಪ್ರೊಡ್ಯೂಸ್ ದ ಸೆಷನ್ ಓವರ್ ಹಿಯರ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಲ್ ಮೈ ಕೊಲೀಗ್ಸ್ ಲಿಸ್ಟೆಡ್ ಕೊಲೀಗ್ಸ್ ಹೂ ಆರ್ ದೇ ಆರ್ ಅಲಾಂಗ್ ವಿತ್ ಮೀ ವೆನ್ ಎವರ್ ವೆನ್ ಐ ಪ್ರಿಪೇರ್ ದ ಸ್ಟಡಿ ಮೆಟೀರಿಯಲ್ ಆರ್ ದ ಪ್ರೆಸೆಂಟೇಷನ್ಸ್ ಆರ್ ದ ಎಮ್ ಸಿ ಕ್ಯೂಸ್ ಆ್ಯಂಡ್ ಆಲ್ಸೋ ದ ಸೆಷನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಸ್ಟೂಡೆಂಟ್ಸ್ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಮೇಕ್ ಯೂಸ್ ಆಫ್ ಆಲ್ ದ ಸೆಷನ್ಸ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಲೈಫ್ ಅಹೆಡ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.